ಕಾಡು ಮಲ್ಲೇಶ್ವರಂ ವಾರ್ಡ್ನಲ್ಲಿ ಬಹುಮುಖ್ಯವಾಗಿ ಶತಮಾನಗಳಿಂದಲೂ ಶ್ರಮಜೀವಿಗಳಾದ ಮಡವಾಳರ ಸಂಕಷ್ಟಕ್ಕೆ ನೆರವಾದದ್ದನ್ನು ಯಾರೂ ಮರೆಯುವಂತಿಲ್ಲ. ಕೊಳೆಯುಕ್ತ ನಿಂತ ನೀರಲ್ಲೇ ಊರಿನವರ ಬಟ್ಟೆ ಹೊಗೆಯುತ್ತಾ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದರು. ಇವರ ಸಂಕಷ್ಟ ಕೇಳುವವರು ಯಾರೂ ಇರಲಿಲ್ಲ. ಶಾಸಕರು ವಿದ್ಯುತ್ ಚಾಲಿತ ಬೃಹತ್ ವಾಷಿಂಗ್ ಯಂತ್ರಗಳನ್ನು ಸ್ಥಾಪಿಸಿದರು. ಇವರ ಬದುಕಿಗೊಂದು ಊರುಗೋಲಾದರು. ಅಷ್ಟೇ ಅಲ್ಲದೆ ವಾಸಕ್ಕೆ ಮನೆಗಳನ್ನು ಕಟ್ಟಿಸಲಾಗುತ್ತಿದೆ. ಈಗ ಶ್ರಮಜೀವಿಗಳ ಮನಸ್ಸಿನಲ್ಲಿ ಸಮಾಧಾನ ಸಂತಸವಿದೆ. ವರ್ಷಗಳ ಹಿಂದೆ ಇರುವಂತಹ ಈ ಒಂದು ಡೋಬಿ ಘಾಟು ನಮ್ಮ ಜನ ನೀರಲ್ಲಿ ನಿಂತ್ಕೊಂಡು ಹಗಲು ರಾತ್ರಿ ಅನ್ನದೆ ನೀರಲ್ಲಿ ನಿಂತ್ಕೊಂಡು ಬಟ್ಟೆ ಒಗಿತಾ ಇದ್ರು. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಈ ಕ್ಷೇತ್ರದ ಶಾಸಕರಾದಂಥ ಅಶ್ವಥ್ ನಾರಾಯಣ್ ಅವರು ನವೀನ ರೀತಿಯ ಯಂತ್ರೋಪಕರಣಗಳನ್ನ ಅಳವಡಿಸ್ಕೊಟ್ಟು ನಮ್ಮ ಜನಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಮ ಈ ವಾರ್ಡ್ನ ನಗರಸಭಾ ಸದಸ್ಯರಾದಂಥ ಮಂಜುನಾಥ್ ರಾಜುರವರು ಸಹ ಸಹಕರಿಸಿ ಈ ಡೋಬಿ ಘಾಟ್ಗೆ ಸುಮಾರು 2.5 ಕೋಟಿ ರೂಪಾಯಿ ಅನುದಾನನ ಬಿಡುಗಡೆ ಮಾಡಿ ಮೆಷಿನ್ಗಳನ್ನ ಮತ್ತು ನೀರನ್ನು ಪುನರ್ಬಳಕೆ ಮಾಡೋದು ಮತ್ತು ಮಳೆ ನೀರನ್ನು ಸಂಗ್ರಹಣೆ ಮಾಡಿ ಅದನ್ನು ಉಪಯೋಗಿಸುವಂಥದ್ದು, ರೈನ್ ವಾಟರ್ ಹಾರ್ವೆಸ್ಟಿಂಗು, ಬಾಯ್ಲರು, ವಾಷಿಂಗ್ ಮೆಷಿನ್ನು, ಹೈಡ್ರೋ ಮತ್ತು ಸ್ಟೀಮ್ ಐರನ್ನು ಇದೆಲ್ಲನೂ ಕೂಡ ಅಳವಡಿಸ್ಕೊಟ್ಟು ನಮ್ಮ ಜನಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ವಾರ್ಡಿನಲ್ಲಿ ವಿದ್ಯಾರ್ಜನೆಗೆ ಅನುಕೂಲವಾಗಲು ಶಾಲಾ ಕಾಲೇಜುಗಳು, ಕ್ರೀಡಾಂಗಣ, ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡುವ ಶಾಸಕರು ಫಿಟ್ನೆಸ್ಗಾಗಿ ಕಡಿಮೆ ವೆಚ್ಚದಲ್ಲಿ ಸುಸಜ್ಜಿತ ಜಿಮ್ ಸ್ಥಾಪಿಸಲಾಗಿದೆ.